ತುರುವಕೆರೆ ಪಟ್ಟಣದ ತಾಲೂಕು ಕಚೇರಿಯ ಆವರಣದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಇವರ 851ನೇ ಜಯಂತಿಯನ್ನ ಆಚರಿಸಲಾಯಿತು. ಶಿವಯೋಗಿ ಸಿದ್ದರಾಮೇಶ್ವರ ಇವರು 68,000 ವಚನಗಳನ್ನು ರಚಿಸಿ ಹಾಡಿದ್ದಾರೆ. ಇವುಗಳ ಪೈಕಿ ಈಗ 1679 ವಚನಗಳು ಮಾತ್ರ ಸಿಕ್ಕಿದೆ. ಬಸವಣ್ಣ ಹಾಗೂ ಸಿದ್ದರಾಮೇಶ್ವರ ಶಿವಯೋಗಿಗಳು ಶ್ರೇಷ್ಠ ವಚನಕಾರರು. ಬಸವಣ್ಣ ಇವರು ಸಾಮಾಜಿಕವಾಗಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ರು. ಸಿದ್ದರಾಮೇಶ್ವರ ಇವರು ಸಮಾಜ ಸೇವೆಯಲ್ಲಿ ತೃಪ್ತಿ ಪಡೀತಾ ಇದ್ರು ಎಂದು ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿ ತಹಶೀಲ್ದಾರ್ ರೇಣುಕುಮಾರ್ ಹೇಳಿದ್ದಾರೆ. ಆಧ್ಯಾತ್ಮ ಪರಂಪರೆ ಹೊಂದಿರುವ ದೇಶದಲ್ಲಿ ದಿವ್ಯ ಜ್ಞಾನಿಗಳನ್ನು ಮುಂದಿನ ಜನಾಂಗಕ್ಕೆ ಪರಿಚಯಿಸಲು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಬೇಕು. 12ನೇ ಶತಮಾನದಲ್ಲಿನ ಸಾಮಾಜಿಕ ಕ್ರಾಂತಿಗೆ ಶಿವಯೋಗಿ ಸಿದ್ದರಾಮೇಶ್ವರ ಇವರ ಕೊಡುಗೆ. ಇವರು ಅಸಮಾನತೆ, ವರ್ಣ, ಜಾತಿ, ಲಿಂಗಭೇದಗಳನ್ನು ತೊಡೆದು ಹಾಕುವ ಕೆಲಸವನ್ನು ವಚನಗಳ ಮೂಲಕ ಮಾಡಿದರು. ಬಸವಣ್ಣ ಇವರು ಸ್ಥಾಪಿಸಿದ ಅನುಭವ ಮಂಟಪದ 3ನೇ ಅಧ್ಯಕ್ಷರಾಗಿ ಇವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಭೋವಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಸಮಾಜದ ವತಿಯಿಂದ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸುಮತಿ, ಎಡಿಎಲ್ ಆರ್ ಶಿವಶಂಕರ್, ಕಸಬಾ ಹೋಬಳಿ ಕಂದಾಯ ತನಿಖಾಧಿಕಾರಿ ಶಿವಕುಮಾರ್, ಇನ್ನರ್ ವಿಲ್ ಸಂಕಲ್ಪ ಸಂಸ್ಥೆಯ ಸಂಸ್ಥಾಪಕಿ ಗೀತಾ ಸುರೇಶ್, ಪಟ್ಟಣ ಪಂಚಾಯತ್ ಸಮಾಜಿ ಅಧ್ಯಕ್ಷೆ ಮತ್ತು ಹಾಲಿ ಸದಸ್ಯೆ ಆಶಾ ರಾಜಶೇಖರ್, ಕಂದಾಯ ಇಲಾಖೆಯ ವತ್ಸಲ, ಭೋವಿ ಸಮಾಜದ ತಾಲೂಕು ಅಧ್ಯಕ್ಷ ಮಹಾಲಿಂಗಯ್ಯ, ಗೌರವ ಅಧ್ಯಕ್ಷ ಶಿವಲಿಂಗಯ್ಯ, ಮಂಜುನಾಥ್ ಸೇರಿದಂತೆ ಭೋವಿ ಸಮಾಜದ ವಿದ್ಯಾರ್ಥಿಗಳು ಮತ್ತು ಮುಖಂಡರು, ಇತರ ಇಲಾಖೆ ನೌಕರರು ಹಾಜರಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಸರ್ಕಾರದ ನಿರ್ದೇಶನ ರೀತಿಯ ಇಂದಿನ ಸಮಾಜದ ಒಳಗೂಡಿ ತಾಲೂಕು ಆಡಳಿತ ಸಿದ್ದರಾಮೇಶ್ವರ ಜಯಂತಿಯನ್ನ ಸರಳವಾಗಿ ಅಕ್ಕಣೆ ಮಾಡ್ತಾರೆ. ಈಗಾಗಲೇ ಹೇಳಿದ ಸಿದ್ದರಾಮೇಶ್ವರ ಅವರು ಒಂದು ಜನಾಂಗದ ಸೀಮಿತ ಆಗದೆ ಮನುಕುಲಕ್ಕೆ ಸೀಮಿತ ಮಾಡಿಕೊಂಡು ಅವರೇನು ಸಮಾಜದ ಒಳಿತಿಗೆ ಅಥವಾ ಸಮಾಜದ ಅಭಿವೃದ್ಧಿಗೆ ಯಾವ್ಯಾವ ರೂಪರೇಷೆಗಳನ್ನು ಹಾಕೊಂಡು ಆ ಜನಾಂಗವನ್ನ ಮೇಲ್ಗೊಳ್ಳಕ್ಕೆ ಏನೇನು ಯೋಜನೆಗಳನ್ನ ರೂಪಿಸಿದ್ರು, ಕೆಲವು ಕವನಗಳ ಮೂಲಕ ಸಾಹಿತ್ಯದ ಮೂಲಕ ಇತಿಹಾಸವನ್ನ ತಿಳ್ಕೊಳ್ಬೇಕು. ಸರ್ಕಾರ ಯಾಕೆ ಈ ಮಹನೀಯರ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತೀವಿ, ಅವ್ರು ಏನು ಹಾಕೊಂಡಿದ್ರು ತತ್ವಗಳನ್ನ ಅನುಸರಿಸ್ತಾರೆ, ನೀತಿ ನಿಯಮಗಳನ್ನ ಅನುಸರಿಸ್ತಾರೆ, ಪ್ರತಿ ದಿನ ಜೀವನವನ್ನ ಯಾವ ರೀತಿ ರೂಪಿಸ್ಬೇಕು, ಅನುಕೂಲವನ್ನ ಯಾವ ರೀತಿ ಆಚರಣೆ ಅನುಸರಿಸಿ ನಮ್ಮ ಅಭಿವೃದ್ಧಿಯತ್ತ ಸಾಗಿಸ್ಬೇಕು ಅಂತೇನು ಕೆಲವು ತತ್ವಗಳನ್ನ ಅವರು ಹಾಕೊಂಡಿದ್ರು. ಅದನ್ನ ನೆನಪು ಮಾಡ್ಕೊಳ್ಳೋಕ್ಕೆ ಒಂದು ಸುಳ್ಳು ಅವ್ರನ್ನ ಪ್ರತಿದಿನ ವರ್ಷಕ್ಕೆ ಒಂದು ಸಾರಿ ನೆನೆಸಿಲ್ಲ, ಪ್ರತಿ ನಿತ್ಯದ ಒಂದು ನಡವಳಿಕೆಯಲ್ಲಿ ನಾವೇನು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಆ ಜೀವನದ ನಂತರ ಅದರಲ್ಲಿ ಆ ಮಧ್ಯೆ ಅವರ ತತ್ವಗಳನ್ನ ಪ್ರತಿ ನಿತ್ಯ ನೆನಪು ಮಾಡಿಕೊಂಡ್ರೆ ನಮ್ಮ ಜನ್ಮ ಅಥವಾ ನಮ್ಮ ಮನುಕುಲಕ್ಕೆ ಒಂದು ದಾರಿದೀಪ ಆಗುತ್ತೆ ಮತ್ತು ಮುಂದಿನ ಮುಂದಿನ ಯುವ ಪೀಳಿಗೆಗೆ ಒಂದು ದಾರಿದೀಪವಾಗ್ತದೆ ಅಂತ ಎಲ್ಲರೂ ಆಕರ್ಷಿಸಿದೆ. ಎಲ್ಲರಿಗೂ ಜನತಕ್ಕಂತ ಸಮಾಜದಲ್ಲಿ ಸಾರ್ವಜನಿಕರಿಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ತಾಳಪಡ್ತ ವತಿಯಿಂದ ಮುಂಬರುತ್ತಿದ್ದ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೀನಿ.